मार सारे भारतीय 13.5 कोटि गुरबैन जय सेवा लाल, जय सेवा लाल पलकेरवात मलकेम पुचाळो सुभाष चव्हाण। आज हम कार्यक्रम चा भाग तो राजू स्वामी लिंगधरली। ई राजू स्वामी लिंगधरली का जो को एक महान महान शिल्पकार छ, टेम्पल बांधत छ, कतो मंदिर बांधत छ, गुड़ी बांधत छ, असो एक महान कलाकार छ। ई अब जो तुम्हें दकाड़ गुड़ी कैंबारी जो गुत्ती तांडो अथवा जो आपन को न काळमिंजरी की तांडो को तालुका कमलापुर गुलबर्गा डिस्ट्रिक्ट में आओ ई गुड़ी असी काम बार दी तीन व्यक्ति बांधो ऊपर जो दकाड़ो तुम्हें उन्दूर मोबाइल नंबर से तम दया कर काम बार कति गुड़ी भंडार रहो उन काल करो बुलाओ कोनो विश्वास नहीं काम बार गुड़ी बांधत आचो शिल्पकार से कहीं धोखो करे वालों का एकदम विश्वासित ही काम करें जगते में ताड़े वालों मन क्या और बदले अपन समाज नायक कारबारी डाये साने नशा बेसा भी इन कैम बार सम्मान करें कैम बार सोनो दे रहे घड़ी दे रहे कपड़ा दे रहे आयरी कर रहे और बदले तम भी आड़ धोकर प्रार्थना मांगा था पलके पलके सुभाष चव्हाण जय सेवा लाल जय सेवा ಸುಮಾರು ವರ್ಷಗಳಿಂದ ಅಂತಿದ್ದೀನಿ ಶಿಖರ ಹಾಗೂ ಈ ಪೇಂಟಿಂಗ್ ಮಾಡಿದ್ದಕ್ಕಾಗಿ ನಮಗೆ ಬಹಳ ಅತೀವ ಸಂತೋಷ ಆಗ್ತಾ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಶ್ರೀಯುತ ದೇವಿದಾಸ್ ಲಕ್ಷ್ಮಣ ಪೂಜಾರಿ ಅತಿ ಸಂತೋಷವಾಗಿ ಅವರಿಗೆ ಅರ್ಧ ತೊಲೆ ಬಂಗಾರ ಹಾಗೂ ಮಾಲಾಪಣೆ ಮತ್ತು ಶಾಮರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತರಬೇಕಿರೋದ್ರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾನೆ ಅದೇ ರೀತಿಯಾಗಿ ಹಾಗೂ ಶಾಲ್ ಮತ್ತು ವೀಣರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಸಭಿಕರು ಚಪ್ಪಾಳೆ ತರಬೇಕೆಂದು ಕೇಳ್ಕೊಳ್ತಾನೆ ಅದೇ ರೀತಿಯಾಗಿ ಈ ರಾಜು ಸ್ವಾಮಿ ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಸಂತೋಷ್ ದೇವಿದಾಸ್ ಪೂಜಾರಿ ಅವರು ಕೂಡ ವೈಯಕ್ತಿಕವಾಗಿ ಒಂದು ಕೈಗಡಿಯಾರ ವಾಚನ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಅವರು ಸ್ವೀಕಾರ ಮಾಡಬೇಕೆಂದು ಕೇಳ್ಕೊಳ್ತಾರೆ ಅದೇ ರೀತಿಯಾಗಿ ದೇವಿದಾಸ್ ಮಹಾರಾಜರವರು ಕೂಡ ರಾಜು ಸ್ವಾಮಿ ಅವರಿಗೆ ಅರ್ಧ ತೊಲೆ ಬಂಗಾರ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ ಸಭಿಕರವರು ಕೂಡ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಅವರ ಕೆಲಸ ಕಾರ್ಯಗಳು ಇನ್ನಷ್ಟು ಹೆಚ್ಚಿನ ಮಾಡಲಿ ಅವರ ಈ ಒಂದು ಸ್ಟ್ರಕ್ಚರ್ ಮತ್ತಷ್ಟು ಏರಿಕೆ ಆಗಲಿ ಅಂತೇಳಿ ನಾವು ಆ ದೇವಸ್ಥಾನ ಪಂಚಿಕೊಂಡವರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ಕಾಣುತ್ತಿರುವ ಸುಂದರವಾದ ಮಂದಿರ ಮತ್ತು ಸುಂದರವಾದ ಗುಡಿ ಗೋಪುರ ತಾವು ನೋಡ್ತಾ ಇರಬಹುದು ಅತ್ಯಂತ ಸುಂದರವಾದ ಕೆತ್ತನೆ ಮೂರ್ತಿ ಲಕ್ಷ್ಮೀ ಸರಸ್ವತಿ ಇಂಥ ಸುಂದರವಾದ ಕೆತ್ತನೆ ಕೆತ್ತೂರು ರಾಜು ಸ್ವಾಮಿ ಲಿಂಗದಳ್ಳಿ ಈ ರಾಜು ಸ್ವಾಮಿ ಲಿಂಗದಳ್ಳಿಯವರು ಒಳ್ಳೆ ಕಲಾಕಾರ ಒಳ್ಳೆ ವಾಸ್ತುಶಿಲ್ಪಿ ನಿಜ ಹೇಳಬೇಕಾದ್ರೆ ಹಿಂದೆ ಕಾಲದಲ್ಲಿ ಜಕಣಾಚಾರ್ಯರಿದ್ದರು ತುಂಬ ಒಳ್ಳೆ ವಾಸ್ತುಶಿಲ್ಪವಿತ್ತು ಈಗಿನ ಕಾಲದಲ್ಲಿ ಈ ಜಕಣಾಚಾರ್ಯ ಥರನೇ ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡುವ ವ್ಯಕ್ತಿ ನೋಡಿ ಕಾಣುತ್ತಿರುವುದು ರಾಜು ಸ್ವಾಮಿ ಲಿಂಗದಳ್ಳಿಯವರು ಇವರು ಮೊಬೈಲ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ ಯಾಕಂದರೆ ತುಂಬ ತುಂಬ ಶ್ರಮಜೀವಿ ಇದ್ದಾರೆ ದಯವಿಟ್ಟು ನಿಮಗೆ ಎಲ್ಲಿಯಾದರೂ ಮಂದಿರ ಕಟ್ಟಬೇಕು ಅಥವಾ ಎಲ್ಲಿಯಾದರೂ ತಾವು ಗುಡಿ ಗೋಪುರ ಕಟ್ಟಬೇಕು ಅಥವಾ ಎಲ್ಲಿಯಾದರೂ ನಿಮಗೆ ಒಳ್ಳೆ ಮೂರ್ತಿ ಕೆತ್ತನೆ ಮಾಡಬೇಕಂದ್ರೆ ಈ ರಾಜು ಸ್ವಾಮಿ ಲಿಂಗದಳ್ಳಿ ಕರ್ಕೊಂಡೋಗಿ ಒಳ್ಳೆ ವಿಶ್ವಾಸದ ಕೆಲಸ ಮಾಡ್ತಾರೆ ಯಾರಿಗೆ ಮೋಸ ವಂಚನೆ ಮಾಡೋದಿಲ್ಲ ಅಂಥ ಮಹಾನ್ ವ್ಯಕ್ತಿ ಈ ರಾಜು ಸ್ವಾಮಿ ಲಿಂಗದಳ್ಳಿಯವರು ಅದರಿಂದ ಅವರಿಗೆ ಈ ಕುತ್ತಳಿ ತಾಂಡದಲ್ಲಿ ಸುಮಾರು ಜನರು ವಾಚು ಬಟ್ಟೆ ಸುಮಾರು ಬಹುಮಾನವಾಗಿ ಕೊಟ್ಟರು ಯಾಕಂದರೆ ಕೆಲಸ ಮಾಡಿ ಜನರಿಗೆ ತೋರಿಸಿದ ವ್ಯಕ್ತಿ ಇವರು ರಾಜು ಸ್ವಾಮಿ ಲಿಂಗದಳ್ಳಿಯವರು ಅದರಿಂದ ಯಾರಿಗೆ ವಂಚನೆ ಮಾಡೋದಾಗಲಿ ಯಾರಿಗೆ ಮೋಸ ಮಾಡೋದಾಗಲಿ ಇಲ್ಲ ಅದರಿಂದ ಇವರಿಗೆ ಕರೆಸಿ ತಾವು ಕೆಲಸ ಕೊಡ್ಬೋದು ನೋಡಿ
ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಈ ಗುಡಿ ಇದೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು. ಮೇಲೆ ಶಿವ, ಈ ಕಡೆ ವಿಷ್ಣು, ತ್ರಿಶೂಲ, ಪ್ರತಿಯೊಂದು ಆ ಗುಡಿಯಲ್ಲಿ ಕೆತ್ತನೆ ಮಾಡಿದ್ದಾನೆ.